ವಿಶ್ವಾಸ ಇಟ್ಟುಕೊಂಡ ಇಟ್ಟುಕೊಂಡು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹನುಮಂತ ಯಾಕ್ರಿಪ್ಪ ವರ್ಷದಲ್ಲಿ ಬರುವಂತ 366 ಸೊರಗ ಯಾರ್ ಮಾಡ್ಬೇಕಂತೀರಿ ಮಾಡುವಂತ ಪಾಪ ಪುಣ್ಯ ಕರ್ಮಾದಿಗಳನ್ನ ಬಿಟ್ಟ ಬಿಟ್ಟು ಒಂದು ಡೊಳಿನಾಡಾಗ್ಲಿ ಒಂದು ಭಜನ ಆಗ್ಲಿ ಒಂದು ಕೀರ್ತನ ಆಗ್ಲಿ ಒಂದು ಗೀಗಿ ಪದ ಆಗ್ಲಿ ಹೌದು ಏನೋ ಆಗ್ಲಿ ನಮ್ಮ ನಿಮ್ಮೆಲ್ಲರ ಮನದಾಗ ಜಪ್ಪಿಸಿದ್ದು
ಯಾಕಪ್ಪಾತ ಕೇಳ್ರ ಹಾ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತ ಪಾಪ ಪುಣ್ಯಗಳೆಲ್ಲ ನಶಿಸಿ ಹೋಗಿ ಹೋಗಿ ಈ ಮಾನವ ಜನ್ಮಕ್ಕ ಮುಕ್ತಿ ಸಿಗ್ತೈತೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಬಹಳ ಸುಂದರವಾಗಿ ಹೇಳಿದಾರೆ ಹನುಮಂತನ್ನ ಹೆಂಗ್ ಹೇಳಿಪ್ಪ ಜ್ಞಾನಿಗಳು ಮಾತ ಎಲ್ಲ ಪಲ್ಲವರಿಂದ ಪಲ್ಲವರು ಬಾರಿಲ್ಲ ಪಲ್ಲವರಿದ್ದರೂ ಪಲ್ಲವಿಲ್ಲ ಈ ಕಲೆ ಸರ್ವ ಸಾಹಿತ್ಯ ಎಂಬುದು ಎಲ್ಲರಲ್ಲಿ ಉದಿನ ಸರ್ವಜ್ಞ ಅಂತ ಹೇಳ್ತಾರೆ ಕರೆದ ಮಾತ ಇದ ಮಾತು ಯಾಕೆ ಹೇಳ್ತಾರಪ್ಪ ಅಂತ ಕೇಳ್ರ ಇದ ಮಾತು ಯಾಕೆ ಹೇಳ್ತಾರಿಪ್ಪ ಆರ ಶಾಸ್ತ್ರ 18 ಪುರಾಣ 28 ಉಪನಿಷತ್ತುಗಳನ್ನ ಈ ಜಗತ್ನಾಗ ಯಾರು ಓದ್ಕೊಂಡವ್ರು ಉಳಿದಿಲ್ಲ ಓದ್ಕೊಂಡು ಸಹಿತ ನೂರಾಯಸ ಅನ್ನುವಂಥದ್ದು ಬಂದ ಹೌದು ನಿಮ್ಮೆಲ್ಲರಿಗೆ ಬಂದ ಸತ್ತು ಹೋಗಿರ್ತೇವ ಅನ್ನೋ ಮಾತು ಹೇಳ್ತಾರ ಹೇಳ್ತಾರಿಪ್ಪ ಅದಕ್ಕೆ ಯಾಕಪ್ಪ ಅಂತ ಕೇಳ ಇಡ್ಕಲ್ ಊರು ಹೆಂಗೈತೆ ಅಂತ ಕೇಳಿದ್ರ ಹೆಂಗೈತ್ರಿಪ್ಪ ಬಂಗಾರ ಮಾರುವಂತ ಜಾಗ ಐತಿಲ್ಲಿ ಹುಲ್ಲು ಮಾರುವವರಿಲ್ಲ ಹಾ ಇವತ್ತು ಸುಂದರವಾಗಿ ಹೇಳ್ತಾರು ಏನ್ ಹೇಳ್ತಾರಿಪ್ಪ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ಎನ್ನ ಮನವೇ ಸಾಕ್ಷಿ ಎನ್ನ ಪಾದವೇ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರು ಹೇಳುತ್ತ ಅದಕ್ಕೆ ಇನ್ನೊಂದು ಮಾತು ಹಿಂಗೆ ಹೇಳ್ತಾರ ತಮ್ಮ ಏನ್ ಹೇಳ್ತಾರಪ್ಪ ಸಾಲವನ್ನು ಕೊಡುವಾಗ ಹಾಲು ಹೈನು ಉಂಡಂತೆ ಸಾಲಗಾರನು ಬಂದು ಎಳೆದಾಡುವಾಗ ಕೆಬ್ಬಟ್ಟಿ ಒಳಗಿನ ಕೀಳಿಸದಂತೆ ಸರ್ವಜ್ಞ ಅಂತ ಹೇಳ್ತಾರ ಮಾಳುವನ್ನ ಹೇಳಪ್ಪ ಮಾತು ಯಾಕೆ ಹೇಳ್ತಾರಪ್ಪ ಅಂತ ಕೇಳ್ರ ಯಾಕೆ ಹೇಳ್ತಾರಪ್ಪ ಹಿಡ್ಕಲ ಗ್ರಾಮದಾಗ ಹೋಗಿ ಯಾರ್ತೆ ಕತ್ ಸ್ವಲ್ಪ ಸಾಲ ಇಸ್ಕೊಳಕ್ ಅಗದಿ ಇಜಿ ಹೆಚ್ಚ ಅದ 10,000 ರೂಪಾಯಿ 50,000 ರೂಪಾಯಿ ಬಡ್ಡಿ ಹೆಚ್ಚ ತೀರ್ಸ್ಬೇಕಾದ್ರೆ ಕಣ್ಣಾಗ ನೀರ್ ಕಪಾಳಿ ಹೋಗ್ತಾವ ಹೌದು ಅದಕ್ಕೆ ಯಾಕಂತ ಕೇಳಿದ್ರ ಯಾಕಪ್ಪ ಸರಿ ಜೋಡಿ ಕಲಾವಂತರು ಜ್ಞಾನವಂತರು ವಿದ್ಯಾವಂತರು ಗುಣವಂತರು ಬುದ್ಧಿವಂತರು ಬಹಳ ಚಂದ ಮಾತಾಡಿ ಬಹಳ ಚಂದ ಹೇಳಿಕೆ ಮಾಡಿ ಹೌದು ಬಹಳ ಚಂದ ಕುಣದಾಡಿ ಹೌದು ಇವತ್ತು ತಾಯಿ ವರ್ಗನೇ ಹೇಳುವಾದ್ರು ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳ್ರ ಯಾಕಪ್ಪ ಇವತ್ತು ಮಾಡ್ಕೊಂಡಿರ್ತಕ್ಕಂತ ಗಾಂಡಿ ಹೇಳಂಗ ಹೆಸಿ ಕೇಳಬೇಕ ಹೌದು ಅಂದ್ರೆ ಕುಂಡಿರ್ಬೇಕ ನಿಂದ್ರಂದ್ರೆ ನಿಂದ್ರಬೇಕ ಹೇಳಂದ್ರೆ ಹೇಳಬೇಕ ಊಟಕ್ಕೆ ಬೈಟ್ ಕೇಳಬೇಕು ಬಡದ್ರ ನಾಲ್ಕು ಪಡಿಸ್ಬೇಕ ಎಂದ ಹೌದು ಅದಕ್ಕ ಗಂಡನ ಮಾತನ ಮೀರಿರ್ತಕ್ಕಂತ ಹೆಣ್ಮಗಳ ಇದೇ ಕೆಟ್ಟ ಕಲಿಯುಗದಾಗ ಗಂಡಗೆ ಯಾಕಪ್ಪ ಅಂತ ಕೇಳ ಗಂಡಗ ಮುಂದೆ ಮಾಡಿದವರು ಹೌದು ಹಂದಿ ಆಗಿ ತಿರುಗಿಲ್ಲ ಅವ್ರು ನಿಮ್ ಹೆಣ್ಮಕ್ಳಲ್ಲಾರ ಹೌದು ಇವತ್ತ ಗಂಡನ ಬಿಟ್ಟ ಬೇರೆ ಅವ್ರಿಗೂ ಕೋಪ ಕುಡಿದಕ ಇದೇ ಕೆಟ್ಟ ಕಿಳಿಯುಗದಾಗ ಏನಾಗ